ಫ್ಯೂ ಪೀಪಲ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಕೃಷ್ಣ ಅಂತ ಸುಮಾರು ಕೆಲವೊಂದರಲ್ಲಿ ನೋಡಿರ್ಬೋದು ನೋಡಿಲ್ದೇನೂ ಇರ್ಬೋದು ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳನ್ನು ಕಾಣುತ್ತೆ ಎಸ್ಪೆಷಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗಲಿ ಅದನ್ನು ಪ್ರೋತ್ಸಾಹಿಸೋದಾಗಲಿ ತುಂಬ ಅಂದರೆ ತುಂಬ ಕಷ್ಟವಾಗಿರುವಂಥ ಜಾಗ ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳೀಕೃಷ್ಣ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಸರ್ ಎರಡನೇದಾಗಿ ಇಲ್ಲಿ ಇರೋ ಈ ಐದು ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಐ ಥಿಂಕ್ ಸೇಫ್ ಬೆಟ್ ಸೊ ಈಸಿಯರ್ ಅಂದರೆ ಮಾಡಿರೋ ಫಿಲ್ಮ್ಸ್ ಆಗಿರಲಿ ಅದರಲ್ಲಿ ನಡೆಯುವಂಥ ಒಂದು ಫಾರ್ಮು ಲೇಕ್ ಫಿಲ್ಮ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಕಥೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು ಬಟ್ ಈ ಒಂದು ಇದು ನೀವು ಮುಂದಕ್ಕೆ ನೋಡ್ತೀರಾ ಒಂದು ಲೈನ್ ಇದೆ ರಾಜ್ಬಿ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ ಆ ಲೈನು ನನಗೆ ತುಂಬ ಇಷ್ಟವಾದ ಲೈನು ಯಾಕೆಂದರೆ ಸಿನಿಮಾ ಮಾಡೋಕ್ಕೆ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು ನಮ್ಮ ಜನರಿಗೆ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟು ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ ಬಟ್ ಅದನ್ನು ಬಿಡದೇ ಒಂದು ದೃಢ ನಿರ್ಧಾರ ತೊಗೊಂಡು ಅದನ್ನು ಬಿಗಿನಿಂಗಿಂದ ಎಂಡವರೆಗೂ ನೋಡೋದು ಬಹಳ ಅಂದರೆ ಬಹಳ ಕಷ್ಟ ಸೊ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಫೈವ್ ಡಿರೆಕ್ಟರ್ಸ್ ಫಾರ್ ಗಿವಿಂಗ್ ದೇ ಆರ್ ಆಲ್ ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ಯು ಆರ್ ಫೇಸ್ಡ್ ನೋ ಮ್ಯಾಟರ್ ಹೌ ಕ್ರೇಝಿ ಇಟ್ ಎಸ್ ಬಿನ್ ನೀವು ನಿಮ್ಮ ಎಲ್ಲ ಪೂರ್ತಿ ಜೀವ ಕೊಟ್ಟಿದ್ದೀರಾ ಈ ಸಿನಿಮಾಗೆ ಆ್ಯಂಡ್ ದಿಸ್ ಇಸ್ ಯೋರ್ ಬೇಬಿ ಸೊ ಆ್ಯಂಡ್ ಐ ಹೋಪ್ ವೆರಿ ಗುಡ್ ಥಿಂಗ್ಸ್ ಫಾರ್ ದ ಫಿಲ್ಮ್ ಇವ್ರ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಟೀಮ್ ವರ್ಕ್ ಅನ್ನೋದು ನಾನು ಥಿಯೇಟ್ರಲ್ಲಿ ನೋಡಿದ್ದೆ ಅಂದರೆ ಎಲ್ಲರೂ ಎಲ್ಲರೂ ಆ್ಯಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಒಟ್ಟಿಗೆ ಕೂತ್ಕೊಳ್ಳೋದು ಒಟ್ಟಿಗೆ ಡಿಸ್ಕಸ್ ಮಾಡೋದು ಕೊಲಾಬ್ರೇಟಿವ್ ಆಗಿ ಒಂದು ಎಫರ್ಟನ್ನು ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟು ಸೊ ನಮ್ಮ ನಮ್ಮ ಈಗೋಸ್ ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನು ಹೇಳೋಣ ಅಂತ ಒಂದು ಆ ಒಂದು ಆ್ಯಟಿಟ್ಯೂಡ್ ಇದೆ ಥಿಯೇಟ್ರಲ್ಲಿ ಆ ಒಂದು ಆ್ಯಟಿಟ್ಯೂಡನ್ನು ಈ ಸಿನಿಮಾನಲ್ಲಿ ನಾನು ಮತ್ತೆ ನೋಡಿದೆ ಈ ಸಿನಿಮಾ ಬಿಟ್ಟು ಬೇರೆ ಕಡೆಯೂ ನಾನು ಅದು ಅಷ್ಟಾಗಿ ನೋಡಿರಲಿಲ್ಲ ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದರೆ ಐದು ಕತೆಗಳಲ್ಲಿ ಐದು ಜನ ಇದ್ದರು ಇವರು ಡೈರೆಕ್ಟ್ ಮಾಡ್ತಿದಾರೆ ಮಿಕ್ಕೋರೆಲ್ಲ ಅದರ ಲೇಡೀಸಾಗಿ ಬಂದಿದ್ರು ಅವ್ರು ಡೈರೆಕ್ಟ್ ಮಾಡ್ತೀರಾ ಬೇರೆಯವರೆಲ್ಲ ಲೇಡೀಸಾಗಿ ಹೋಗಿದ್ದಾರೆ ಸೊ ದಟ್ ಈಸ್ ಅ ವೆರಿ ಬಿಗ್ ಐ ಥಿಂಕ್ ಇಂಪಾರ್ಟೆಂಟ್ lesson for me to have learned and to to witness an attitude like that in our industry it is a very very big thing so i'd like to thank you all for having been such amazing directors who are trying to create a beautiful message in <laughs> sir. ನನಗೂ ಮರ್ತೋಯ್ತು ಇಲ್ಲ ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅಂತ ಎಸ್ ಅಫ್ಕೋರ್ಸ್ ನೀವು ಥ್ಯಾಂಕ್ಸ್ ಹೇಳಿದ್ರಿ ಬಟ್ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಕಂಟೆಂಟ್ ಬಗ್ಗೆ ಹೇಳಬಹುದು ಅಂದ್ರೆ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ ಬಟ್ ಕಂಟೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದು ಐ ಥಿಂಕ್ ಜನರಲ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂದರೆ ಒಂದು ಸಿನಿಮಾ ಎಸ್ಪೆಷಲಿ ಫಾರ್ಮುಲೇಕ್ ಫಿಲ್ಮ್ಸ್ ಹೀರೋ ಹೀರೋಯಿನ್ ರೊಮ್ಯಾಂಟಿಕ್ ಫಿಲ್ಮ್ ಆಗಿರ್ಬೋದು ಆಕ್ಷನ್ ಫಿಲ್ಮ್ಗಳಾಗಿರ್ಬೋದು ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆಗಿದ ತಕ್ಷಣ ಹೀರೋ ಹೀರೋಯಿನ್ ಆಗ್ತಾರೆ ಬಟ್ ಅವರು ಹೀರೋ ಹೀರೋಯಿನ್ ಆಗೋದಕ್ಕೆ ಅವ್ರ ಹಿಂದೆ ಏನಿಲ್ಲ ಅಂದ್ರೂ ಒಂದು ಇನ್ನೂರು ಮುನ್ನೂರು ಜನ ಇರ್ತಾರೆ ಅದು ಅಸಿಸ್ಟೆಂಟ್ಸ್ ಆಗಿರಬಹುದು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಕತೆ ಬರೆಯೋರಾಗಿರಬಹುದು ಡಿರೆಕ್ಟರ್ಸ್ ಇರ್ತಾರೆ ಬೇರೆ ಜನ ಇರ್ತಾರೆ ಅಡುಗೆ ಮಾಡೋರು ಇರ್ತಾರೆ ಟೀ ಒಬ್ಬರು ಇರ್ತಾರೆ ಆ್ಯಕ್ಚುಯಲ್ ಆಗಿ ಹೀರೋ ಹೀರೋಯನ್ನು ಮಾಡ್ತಿರೋದು ಅವರು ಅಂತ ನನಗನ್ಸುತ್ತೆ